ನಮ್ಮ ಇವತ್ತಿನ ರೆಸಿಪಿ ಟೊಮೆಟೊ ಗೊಜ್ಜು. ಎಲ್ಲರಿಗೂ ನಮಸ್ಕಾರ, ಕಿಕಿಸ್ ಹೋಮ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಎಲ್ಲ ವಿಡಿಯೋಗಳ ಸೂಚನೆ ನಿಮ್ಮ ತನಕ ತಲುಪಲು ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡಿ. ಬೇಕಾಗುವಂಥ ಸಾಮಗ್ರಿಗಳು ಟೊಮ್ಯಾಟೊ 2, ಈರುಳ್ಳಿ 1, ಇದನ್ನೀಗ ಹಚ್ಕೋಬೇಕು. ಇನ್ನು ಕೊತ್ತಂಬರಿ ಸೊಪ್ಪು 1 ಟೇಬಲ್ ಚಮಚ ಆಗುವಷ್ಟು, ಕಡಲೆಬೀಜ 2 ಟೀಸ್ಪೂನ್, ಬಿಳಿ ಎಳ್ಳು 1 ಟೀ ಚಮಚ, ನೀರು ಅವಶ್ಯಕತೆಗನುಸಾರವಾಗಿ, ಸಾಸಿವೆ 1/2 ಟೀ ಚಮಚ, ಬೆಲ್ಲ 1 ಟೀ ಚಮಚ, ರಸಂ ಪೌಡರ್ ಇಲ್ಲಾಂದರೆ ಸಾಂಬಾರ್ ಪೌಡರ್ 2 ಟೀ ಚಮಚ, ಎಣ್ಣೆ 1 ಟೀ ಚಮಚ, ಕರಿಬೇವು 1 ಟೀ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಇಲ್ಲಿ ಒಂದು ಬಾಣಲೆಗೆ ನಾನು ಸುಮಾರಾಗಿ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನಿದಕ್ಕೆ ನಾವು ತುಂಡು ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೊನ ಹಾಕಿ ಇದನ್ನೀಗ ಮುಚ್ಚಿ ಬೇಯಿಸಬೇಕು. ಟೊಮ್ಯಾಟೊ ಮೃದುವಾಗೋ ತನಕ, ಇಲ್ಲ ಅಂತಂದರೆ ಸುಮಾರಾಗಿ ಒಂದು 5 ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕು. ಅಷ್ಟೊತ್ತಿಗೆ ನಾವಿಲ್ಲಿ ಇನ್ನೊಂದು ಬಾಣಲೆ ಇಟ್ಕೊಂಡು ಇದರಲ್ಲಿ ಕಡಲೆಕಾಯಿ ಬೀಜನ ಹುರ್ಕೊಳ್ಬೇಕು. ಕಡಲೆಬೀಜ ಚಿಟಪಟ ಅಂತ ಹೇಳಿ ಒಡೆಯೋ ತನಕ ನಾವಿದನ್ನು ಹುರ್ಕೊಳ್ಬೇಕು. ಈಗ ಇದಾಗಿದೆ, ಇನ್ನಿದನ್ನು ತಣಿಯೋದಕ್ಕೆ ಎತ್ತಿಡಬೇಕು. ಹಾಗೆ ಅದೇ ಬಾಣಲೆಗೆ ಬಿಳಿ ಎಳ್ಳನ್ನು ಹಾಕಿ ಎಳ್ಳು ಕೂಡ ಚಿಟಪಟ ಅನ್ನೋ ತನಕ ಇದನ್ನು ಹುರ್ಕೊಳ್ಬೇಕು. ಇದು ಚಿಟಪಟ ಅಂತ ಇದ್ದಾಗೆ ಮತ್ತೆ ಇದನ್ನು ಕೂಡ ತಣಿಯೋದಕ್ಕೆ ಬಿಡಬೇಕು. ಈಗಿಲ್ಲಿ ಕಡಲೆಕಾಯಿ ಬೀಜ ಹಾಗೆ ಎಳ್ಳು ಎರಡೂ ತಣಿದಿದೆ. ಆಮೇಲೆ ಕಡಲೆ ಬೀಜದ ಸಿಪ್ಪೆಯನ್ನು ನಾನು ತೆಗೆದಿದ್ದೇನೆ. ಸಿಪ್ಪೆ ಬೇಕಾದರೆ ನೀವು ತೆಗಿದೆ ಕೂಡ ಇರ್ಬೋದು. ಇದನ್ನೀಗ ನುಣ್ಣಗೆ ನಾವು ಪುಡಿ ಮಾಡಿಕೊಳ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ. ನೋಡಿ, ಈಗ ಇದು ಸರಿಯಾಗಿ ಪುಡಿಯಾಗಿದೆ. ಇಷ್ಟ ಆದರೆ ಸಾಕು. ಇನ್ನೀಗ ಇಲ್ಲಿ ಟೊಮೆಟೊ ಬೆಂದಿದೆ. ಈ ಥರ ನೋಡಿದಾಗ ಟೊಮೆಟೊದ ಸಿಪ್ಪೆ ಎಲ್ಲ ಸ್ವಲ್ಪ ಎದ್ದು ಬರೋ ಥರ ಆಗಿದ್ದರೆ ಇದು ಬೆಂದಿದೆ ಅಂತ ಅರ್ಥ. ಇವಾಗ ಇದರ ನೀರನ್ನು ಬಸಿದು ಟೊಮೆಟೊನ ಮಾತ್ರ ತಗೊಂಡು ಇದನ್ನು ಮೊದಲಿಗೆ ತಣಿಸ್ಕೊಳ್ಬೇಕು. ಈಗ ಇದು ತಣ್ದಿದೆ. ಈ ಟೊಮೆಟೊ ಬೇಯಿಸ್ಕೊಂಡಿರೋ ನೀರನ್ನು ಬಿಸಾಡಬೇಡಿ. ಹೀಗೆ ಇನ್ನೀಗ ಇದಕ್ಕೆ ರಸಂ ಪೌಡರ್ ಸಾಂಬಾರ್ ಪೌಡರ್ ಯಾವುದಾದ್ರೂ ಸರಿ ಅದನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಈ ಹಂತದಲ್ಲಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರದ ಪುಡಿ ಅಥವಾ ಹಸಿಮೆಣಸು ಯಾವುದಾದ್ರೂ ಹಾಕ್ಕೊಳ್ಬಹುದು. ಈಗ ನೋಡಿ, ಇದನ್ನು ನುಣ್ಣಗೆ ಪುಡಿ ಮಾಡಿಕೊಂಡಿದ್ದೇನೆ. ಈ ರೀತಿ ಪೇಸ್ಟ್ ಆಗಬೇಕು. ಇನ್ನೀಗ ಮತ್ತೆ ಒಂದು ಬಾಣಲೆ ಸ್ವಲ್ಪ ಎಣ್ಣೆ. ಈಗ ನಾವಿಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇವೆ. ಇನ್ನು ಇದಕ್ಕೆ ಸಾಸಿವೆ. ಸಾಸಿವೆ ಚಿಟಪಟ ಅಂತಿದ್ದಾಗೆ ಕರಿಬೇವನ್ನು ನಾವಿಲ್ಲಿ ಹಾಕ್ಕೊಳ್ಬೇಕು. ನಾನು ಕರಿಬೇವನ್ನು ಮುರ್ಕೊಂಡಿದ್ದೇನೆ ಆಲ್ರೆಡಿ. ಮುರಿದು ಹಾಕಿ ಆವಾಗಲೇ ಅದರ ಘಮ ಜಾಸ್ತಿ ಬರೋದು. ಇನ್ನೀಗ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಈ ರೆಸಿಪಿಯ ಡೀಟೇಲ್ಡ್ ವರ್ಷನ್ ನಮ್ಮ ಬ್ಲಾಗಲ್ಲಿರುತ್ತೆ. ಅದರ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇನ್ನೀಗ ಇದಕ್ಕೆ ಸಣ್ಣಕ್ಕೆ ಹಚ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಸ್ವಲ್ಪ ಬೇಗ ಮೃದು ಆಗಬೇಕು ಅಂತಾದರೆ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಂಡೆ ಇದು ಬೇಗ ಮೃದುವಾಗುತ್ತೆ. ಈ ರೆಸಿಪಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅಂದರೆ ನನಗಿಲ್ಲಿ ಎಲ್ಲ ಡೀಟೇಲ್ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತುಂಬ ಟಿಪ್ಸ್ ಮತ್ತು ಟ್ರಿಕ್ಸನ್ನು ನಾನು ಬ್ಲಾಗಲ್ಲಿ ಹಾಕಿರ್ತೇನೆ. ಖಂಡಿತವಾಗ್ಲೂ ನಮ್ಮ ಬ್ಲಾಗನ್ನು ಒಂದ್ಸತಿ ವಿಸಿಟ್ ಮಾಡಿ. ಈಗ ನಾವು ಅರ್ಧ ಇಟ್ಕೊಂಡಿರುವಂತಹ ಟೊಮೆಟೊ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಟೊಮೆಟೊನ ಬೇಯಿಸ್ಕೊಂಡಾಗ ಇದ್ದಂತಹ ನೀರನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇನ್ನೀಗ ಇದನ್ನು ಮಿಕ್ಸ್ ಮಾಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಾನು ಇದನ್ನು ಇವತ್ತು ಇಡ್ಲಿ ಜೊತೆ ಉಪಯೋಗ ಮಾಡೋದ್ರಿಂದ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ತೇನೆ. ನೀವು ಅನ್ನದ ಜೊತೆ ಉಪಯೋಗ ಮಾಡ್ತೀರಂದರೆ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ಬೆಲ್ಲ ನಾನು 1 ಟೀ ಚಮಚ ಆಗುವಷ್ಟು ಹಾಕ್ತೇನೆ. ನಿಮಗೆ ಸ್ವಲ್ಪ ಸಿಹಿ ಇಷ್ಟ ಆಗುತ್ತೆ ಅಂತಂದರೆ 2-3 ಟೀ ಚಮಚ ಆಗುವಷ್ಟು ಕೂಡ ಬೆಲ್ಲನ ಹಾಕ್ಕೊಳ್ಬಹುದು. ಇನ್ನು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಈಗ ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಈಗ ಇಲ್ಲಿ ಒಂದು ಕುದಿ ಬಂದಿದೆ. ಇನ್ನು ಗ್ಯಾಸನ್ನು ಸಿಮ್ ಮಾಡಿಕೊಂಡು ಮತ್ತೆ ಸುಮಾರು 5 ನಿಮಿಷಗಳಷ್ಟು ಕಾಲ ಕುದಿಯೋದಕ್ಕೆ ಬಿಡಬೇಕು. ಈಗ 5 ನಿಮಿಷ ಆಗಿದೆ. ಇನ್ನು ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಹಾಗೆ ಎಳ್ಳಿನ ಪುಡಿ ಏನಿದೆ ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾಗ
ಇದು ಸ್ವಲ್ಪ ಕುದಿಯೋದು ಕಡಿಮೆ ಆಗುತ್ತೆ ಇನ್ನು ಮತ್ತೆ ಒಂದು ನಿಮಿಷಗಳಷ್ಟು ಕಾಲ ಇದನ್ನು ಕುದಿಸಿದರೆ ರುಚಿಕರವಾದಂತಹ ಟೊಮ್ಯಾಟೊ ಗೊಜ್ಜು ತಯಾರಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಈ ಟೊಮ್ಯಾಟೊ ಗೊಜ್ಜನ್ನು ನೀವು ಇಡ್ಲಿ ಜೊತೆ ಇಲ್ಲ ದೋಸೆ ಅಪ್ಪ ಇಲ್ಲ ಅನ್ನ ಚಪಾತಿ ಯಾವುದ್ರ ಜೊತೆ ಬೇಕಾದರೂ ಸವಿಬೋದು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ನಮ್ಮ ಬ್ಲಾಗನ್ನು ಚೆಕ್ ಮಾಡೋದನ್ನು ಮರಿಬೇಡಿ ಅಲ್ಲಿ ಬಹಳಷ್ಟು ಟಿಪ್ಸ್ ಮತ್ತು ಟ್ರಿಕ್ಸ್ ಇರುತ್ತೆ ಧನ್ಯವಾದಗಳು